ಮಾರನಾಥ, ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇನೆ ಮತ್ತು ನಿಮ್ಮನ್ನು ಮುಖಾಮುಖಿಯಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ವೀಕ್ಷಿಸುವಂತೆ ಒಂದು ಅವಕಾಶ ದೇವರು ಕೊಟ್ಟಿದ್ದಾನೆ. ಇದಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರಯೋಜನವಾಗ್ತಾ ಇದೆ ಎಂಬುದಾಗಿ ನಾನು ನಂಬುತ್ತೇನೆ. ಕೆಲವರು ಫೋನ್ ಮೂಲಕವಾಗಿ ನೀವು ತಿಳಿಸಿದ್ದೀರಿ, ಕರೆ ನೀಡಿದ್ದೀರಿ, ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಒಂದು ವೇಳೆ ಇನ್ನೂ ಇದುವರೆಗೂ ನೀವು ನಮ್ಮ ಸಂಪರ್ಕಿಸದೆ ಹೋಗಿರುವುದಾದರೆ ಸಮಯ ತೆಗೆದುಕೊಂಡು ಎಷ್ಟರ ಮಟ್ಟಿಗೆ ಈ ಕಾರ್ಯಕ್ರಮ ನಿಮಗೆ ಪ್ರಯೋಜನವಾಗಿದೆ, ಇನ್ನೂ ಹೇಗೆ ಮಾಡಬಹುದು, ನಿಮ್ಮ ಅನಿಸುವಿಕೆಯನ್ನು ತಿಳಿಸಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ತೇನೆ. ನಮ್ಮ ಉದ್ದೇಶ ಪ್ರಾಮುಖ್ಯವಾಗಿ ದಿವಸಗಳಲ್ಲಿ ನಮ್ಮ ಆಲೋಚನೆ ಮಾಡ್ತಿರುವಂಥ ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ಕರ್ತನು ಬೇಗನೆ ಬರುವಂಥ ಸಮಯದಲ್ಲಿ ನಮ್ಮ ಜೀವಿತದ ಒಂದು ಸ್ಥಿತಿ ಮಾತ್ರವಲ್ಲ, ನಾವು ಹೇಗೆ ಕರ್ತನಿಗೆ ತಕ್ಕ ಹಾಗೆ ನಡ್ಕೊಳ್ಳಬೇಕು, ದೇವರ ವಾಕ್ಯ ನಮಗೇನು ಹೇಳ್ತದೆ, ಬೋಧಿಸ್ತದೆ, ಅದಕ್ಕೆ ತಕ್ಕ ಹಾಗೆ
ಆ ಮಹಿಮೆಯ ಮಟ್ಟದಲ್ಲಿ ನಾವು ಜೀವಿಸಬೇಕೆಂಬುದಾಗಿ ಕರ್ತನು ತಿಳಿಯಪಡಿಸಿದ್ದಾನೆ. ಇದು ನಮ್ಮ ಆತ್ಮಿಕ ಒಂದು ಮಟ್ಟದ ಒಂದು ಸ್ಥಿತಿ. ಪ್ರತಿ ದಿವಸ ದಿನೇ ದಿನೇ ಏನಾಗಬೇಕಂದ್ರೆ ಉತ್ತಮವಾದಂಥ ಸ್ಥಿತಿಯಲ್ಲಿ ಕರ್ತನು ನಮ್ಮನ್ನು ಯಾವ ಸ್ಥಿತಿಯ ಸ್ಥಾನದಲ್ಲಿ ಇಟ್ಟಿದ್ದಾನೆ ಅದಕ್ಕೆ ತಕ್ಕ ಹಾಗೆ ನನ್ನ ಜೀವಿತ, ನನ್ನ ನಡತೆ, ನನ್ನ ಭಾವ, ಅಂದರೆ ನಾನೆಲ್ಲ ಸಂಗತಿಗಳು ನಾನು ಅದಕ್ಕೆ ಸಂಪೂರ್ಣ ಒಳಪಟ್ಟು ನಾನು ಕರ್ತನಿಗೆ ತಕ್ಕ ಹಾಗೆ ನಡ್ಕೊಳ್ಳಬೇಕು, ಜೀವಿಸಬೇಕು. ಇದು ನಮ್ಮ ಜೀವಿತದ ಒಂದು ಗುರಿ ಧ್ಯೇಯ ಆಗಿರಬೇಕೆಂಬುದಾಗಿ ನಾನು ನೋಡ್ತೇನೆ. ಅದರಿಂದ ಈ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಈ ವಾಕ್ಯದ ವಿಷಯದಲ್ಲಿ ದೇವರ ವಾಕ್ಯದ ಮೂಲಕ ತಿಳಿಸುವಾಗ ಇದು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಪ್ರಯೋಜನವಾಗುವಾಗ ದೇವರಿಗೆ ಸಂಪೂರ್ಣ ಒಪ್ಪಿಸಿಕೊಟ್ಟು ಜೀವಿಸಬೇಕೆಂಬುದಾಗಿ ನಾನು ಮತ್ತೊಮ್ಮೆ ನಿಮ್ಮನ್ನು ಕರ್ತನ ಸೇವಕನಾಗಿ ತಿಳಿಯಪಡಿಸುತ್ತೇನೆ. ಈ ಸಮಯದಲ್ಲಿ ನಾನು ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಬೋಧನೆಯಲ್ಲಿ ಪ್ರಾಮುಖ್ಯವಾಗಿ ಎಫೆಸದ ಪತ್ರಿಕೆ 5ನೇ ಅಧ್ಯಾಯ ಒಂದೇ ವೇಳೆದ್ದೇ ಸತ್ಯವೇದ ಇರುವುದಾದರೆ ಇಡೀ ಅಧ್ಯಾಯದಲ್ಲಿ ಇರತಕ್ಕಂಥ ಕೆಲವು ಸತ್ಯಗಳನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಪ್ರಾಮುಖ್ಯವಾಗಿ ನಾವು ದೇವರ ಮಕ್ಕಳಾಗಿ, ಕರ್ತನ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕಾದರೆ ಯಾವುದು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ಕೆಲವು ಸಂಗತಿಗಳು ಮಾತ್ರ ನಾನು ಹೇಳಿ ಇಷ್ಟಪಡ್ತೇನೆ. 4 ವಿಷಯಗಳ ಬಗ್ಗೆ ಇಲ್ಲಿ ಪೌಲರು ತಿಳಿಯಪಡಿಸಿದ್ದಾನೆ. ನೀವು ಪ್ರತ್ಯೇಕವಾಗಿ ಎಫೆಸದ ಪತ್ರಿಕೆ 5ನೇ ಅಧ್ಯಾಯ ಓದುವಂಥ ಸಮಯದಲ್ಲಿ ಅಲ್ಲಿ ಕಂಡುಬರುವಂಥ ಭಾಳ ಪ್ರಾಮುಖ್ಯವಾದಂಥ ವಿಷಯ ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಇರುವಂಥದ್ದು ಏನಂತ ಹೇಳಿದ್ರೆ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂಬುದಾಗಿ ಮೊದಲನೇ ವಿಷಯ. 2ನೇದಾಗಿರುವಂಥ ವಿಷಯ ಏನಂತ ಹೇಳಿದ್ರೆ ಅದೇ 9ನೇ ವರ್ಷದಲ್ಲಿ ಬೆಳಕಿನವರಂತೆ ನಡೆದುಕೊಳ್ಳಿರಿ ಎಂಬುದಾಗಿ ಉಂಟು. ಆಮೇಲೆ 3ನೇದಾಗಿ ನೋಡುವಾಗ ಜ್ಞಾನವಂತರಾಗಿ ನಡೆದುಕೊಳ್ಳಿರಿ. 16ನೇ ವರ್ಷದಲ್ಲಿ 15 ಮತ್ತು 16ರಲ್ಲಿ ನೋಡು, 15ನೇ ವರ್ಷದ ಕೊನೆಯ ಭಾಗದಲ್ಲಿ ನಾವು ನೋಡ್ತೇವೆ. ಮತ್ತು ಕೊನೆಯದಾಗಿ 19ನೇ ವರ್ಷದಲ್ಲಿ ಪವಿತ್ರಾತ್ಮಭರಿತರಾಗಿ ಜೀವಿಸ್ರಿ ಎಂಬುದಾಗಿ. ಪ್ರಾಮುಖ್ಯವಾಗಿ ಪೌಲನ ಎಫೆಸದವರಿಗೆ ಬರೆಯಬೇಕಾದರೆ ವಿಶ್ವಾಸಿಗಳನ್ನು ಯಾವ ರೀತಿಯಲ್ಲಿ ಅವರನ್ನು ಬಲಪಡಿಸಿ ಎಚ್ಚರಿಸಿ ದೇವರ ಒಂದು ಐಕ್ಯತೆಯಲ್ಲಿ ಸಹವಾಸದಲ್ಲಿ ಅವರನ್ನು ನಡೆಸುವುದಕ್ಕೆ ಅಲ್ಲಿ ಪ್ರೋತ್ಸಾಹ ನೀಡುತ್ತಾ ಇದ್ದಾನೆ ಎಂಬುದಾಗಿ ಓದುವಾಗ ಅಲ್ಲಿ ಸ್ಪಷ್ಟವಾಗಿ ನೋಡುವಂಥವರಾಗಿದ್ದೇವೆ. ನಾವು ಇಂದಿನ ವಾಕ್ಯಗಳನ್ನು ನೋಡಬೇಕಾದರೆ ಅಲ್ಲಿ ಒಂದು ಪ್ರಾಮುಖ್ಯ ವಿಷಯ ತಿಳಿಯಪಡಿಸಿದ್ದಾನೆ. 4:17 ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ, ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದು. ಯಾಕೆ ಈ ಮಾತನ್ನು ಬರೀತಿದ್ದಾನೆ ಅಂತ ಹೇಳಬೇಕಾದ್ರೆ, ಅನ್ಯ ಜನರು ಅಂದರೆ ರಕ್ಷಣೆ ಹೊಂದದೇ ಇರತಕ್ಕಂಥವರು, ಈ ಲೋಕದ ಜನರು ಹಾಗೆ ನಾವು ಜೀವಿಸಬಾರದು. ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಇರುವಂಥ ಸಂಗತಿ, ಅವರ ಎಲ್ಲ ಸಂಗತಿಗಳು ಏನಂತ ಹೇಳಿದ್ರೆ 18 ವರ್ಷದಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಅವರು ಅಂದರೆ ಯೇಸು ಕ್ರಿಸ್ತನ ನಂಬದೇ ಹೋದಂಥ ಜನರಲ್ಲಿ ಯಾವ ಸ್ಥಿತಿ ಉಂಟು ಅಂತ ಹೇಳಿದ್ರೆ ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಏನಾಗಿದೆ, ಮಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ, ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅಂದರೆ ದೇವರ ಒಂದು ಸಂಪರ್ಕ ಸಹವಾಸ ಇಲ್ಲದೆ ಅವರು ದೇವರಿಂದ ಒಂದು ಪ್ರತ್ಯೇಕವಾಗಿ ಇರುವಂಥ ಸಮಯದಲ್ಲಿ ಅವರ ಆಲೋಚನೆಗಳು, ಅವರ ಕಾರ್ಯಗಳು, ಎಲ್ಲ ಸಂಗತಿಗಳು ದೇವರಿಗೆ ವಿರುದ್ಧವಾಗಿರುವಂಥ ಸಂಗತಿಗಳು, ದೇವರ ಕೋಪಕ್ಕೆ ಗುರಿಯಾದಂಥ ಸಂಗತಿಗಳು, ತೀರ್ಪಿಗೆ ಗುರಿಯಾದ ಸಂಗತಿಗಳು ಎಂಬುದಾಗಿ ನೋಡ್ತೇವೆ. ಇದನ್ನು ದೇವರ ಮಕ್ಕಳು ಅನುಸರಿಸಕೂಡದು ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಿದ್ದಾನೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ, ದೇವ ಜನರಾದಂಥ ನಮಗೆ ಕೊಡಲ್ಪಟ್ಟಿರುವಂಥ ಸಂಗತಿ, ನಾವು ಈ ಲೋಕದಲ್ಲಿ ನಾವು ನಡ್ಕೊಳ್ಳಬೇಕಾದ ರೀತಿ ಹೇಗಿರಬೇಕು ಎಂಬುದಾಗಿ ಹೇಳಬೇಕಾದರೆ, ನಾವು ಈಗಾಗಲೇ 4 ವಿಷಯಗಳ ಬಗ್ಗೆ ನಾನು ಆಲೋಚನೆ ಮಾಡಬೇಕಾದರೆ ದೇವರು ನಮಗೆ ತಿಳಿಯಪಡಿಸಿರುವಂಥ ಸಂಗತಿ ಏನಂತ ಹೇಳಿದರೆ, ಮೊದಲನೇದಾಗಿ ನಾವು ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನನ್ನಲ್ಲಿ ಇರುವಂಥ ಸಂಗತಿ ಅಂದರೆ ಸ್ವಾರ್ಥದಿಂದ ತುಂಬಲ್ಪಟ್ಟಿರುವ ಪ್ರೀತಿಯಲ್ಲ, ಮನುಷ್ಯನು ಹುಟ್ಟಿದನಿಂದ ಅವನಲ್ಲಿ ಒಂದು ಸಂಗತಿ ಉಂಟು, ನಾವು ಪ್ರೀತಿಸುವರನ್ನೇ ನಾವು ಪ್ರೀತಿಸ್ತೇವೆ. ಪ್ರೀತಿಯಲ್ಲಿ ನಮ್ಮ ಪ್ರೀತಿಯ ಮನುಷ್ಯನ ಪ್ರೀತಿಯಲ್ಲಿ ಏನುಂಟು, ದೋಷ ಉಂಟು. ಆದರೆ ದೇವರು ನಮ್ಮನ್ನು ಪ್ರೀತಿಸಿದಂಥ ರೀತಿ ನೋಡಬೇಕಾದ್ರೆ ದೇವರ ವಾಕ್ಯ ಹೇಳ್ತಾರೆ ರೋಮಾಪುರ ಪತ್ರಿಕೆ ಓದುವಾಗ, ನಾವು ದೇವರಿಗೆ ವೈರಿಗಳಾಗಿದ್ದಂಥ ಸಮಯದಲ್ಲಿಯೇ ದೇವರು ನಮ್ಮನ್ನು ಏನು ಮಾಡದಂತೆ ಪ್ರೀತಿಸಿದನು.
ನಾವು ದೇವರಿಗೆ ವೈರಿಗಳಾಗಿದ್ದಂಥವರು, ದೇವರು ನಮ್ಮ ಪ್ರೀತಿಸಬೇಕೆಂಬಂಥ ಸ್ಥಿತಿ ಇರಲಿಲ್ಲ. ನಾವು ಎಷ್ಟೋ ನಾವು ಪಾಪದ ದುರಾವಸ್ಥೆಯಿಂದ ನಾವು ಕೆಟ್ಟು ಹೋದಂಥ ಸಮಯದಲ್ಲಿ, ನಮ್ಮದೇ ಆದಂಥ ಮಾರ್ಗದಲ್ಲಿ ಜೀವಿಸಿದ್ದ ಸಮಯದಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಏರ್ಮಾಡಿದಂತೆ ಪ್ರೀತಿಸಿ ನಮ್ಮನ್ನು ಹುಡುಕಿಕೊಂಡು ಬಂದು ಆ ಶಿಲುಬೆಯಲ್ಲಿ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಒಂದು ವೇಳೆ ನೀ ಇನ್ನೂ ಯೇಸುವನ್ನು ನಂಬದೇ ಹೋಗಿರುವುದಾದರೆ, ಪಾಪದಲ್ಲಿ ಜೀವಿಸ್ತಾ ಇರುವುದಾದರೆ, ಈ ವಾಕ್ಯವನ್ನು ಕೇಳುವಂಥ ಸಮಯದಲ್ಲಿ ಯೇಸು ಕ್ರಿಸ್ತು ನಿನ್ನ ಪಾಪಕ್ಕಾಗಿ 2000 ವರ್ಷಗಳ ಹಿಂದೆ ತನ್ನ ಅಮೂಲ್ಯವಾದ ಪ್ರಾಣವನ್ನೇ ಕೊಟ್ಟನು. ನಿನ್ನ ಪಾಪದ ಬಿಡುಗಡೆಗಾಗಿ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ನೀನು ಪ್ರೀತಿಸಿದ್ದಾನೆ ಎಂಬುದಾಗಿ ನೋಡಬೇಕಾದ ಅದರ ಪ್ರೀತಿ ನಿನ್ನ ಕಡೆಗೆ ಎಷ್ಟು ವಿಶೇಷವಾಗಿದೆ ಪ್ರಿಯರೇ. ಅದು ಒಂದು ಸಂಗತಿ. ಯೇಸು ಕ್ರಿಸ್ತ ನಂಬಿದ ನಂತರ ನಾನು ಹೇಗೆ ನಡ್ಕೊಳ್ಳಬೇಕು ಎಂಬ ಹೇಳುವಾಗ ಆ ಯೇಸು ಕ್ರಿಸ್ತನ ಪ್ರೀತಿ ನನ್ನಲ್ಲಿ ತುಂಬಿ ತುಳುಕುವಂಥ ಸಂಗತಿ ಅಂದರೆ ಆ ಪರಲೋಕದ ಪ್ರೀತಿ, ಅಂದರೆ ಅಗಪೆ ಪ್ರೀತಿ ಎಂಬುದಾಗಿ ದೇವರ ಪ್ರೀತಿಯಲ್ಲಿ ನಾನು ಮುಳುಗಿ ನಾನು ಜೀವಿಸಬೇಕು. ದೇವರ ಪ್ರೀತಿಯನ್ನು ಹೊಂದುವಂಥ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಆ ಪ್ರೀತಿ ನಡ್ಕೊಳ್ಳಬೇಕಾದರೆ ನಾವು ವಿಶೇಷವಾಗಿ ಆ ಪ್ರೀತಿ ನನ್ನನ್ನು ಏನು ಮಾಡ್ತದೆ, ಯಾವಾಗಲೂ ದೇವರನ್ನು ಪ್ರೀತಿಸೋದು ಮಾತ್ರ ಅಲ್ಲ, ನಾವು ಇತರನ್ನು ಪ್ರೀತಿಸುವಂತೆ ಅದು ನನ್ನನ್ನು ಏನು ಮಾಡ್ತದೆ, ದೇವರ ಮಕ್ಕಳನ್ನು ಪ್ರೀತಿಸುವಂತೆ ಅದು ಪ್ರೇರೇಪಿಸುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಇರುವಂಥ ಸಂಗತಿ ಆ ಪ್ರೀತಿಯಲ್ಲಿ ದೋಷ ಇಲ್ಲ, ದೇವರ ಪ್ರೀತಿಯಲ್ಲಿ ದೋಷ ಇಲ್ಲ. ನಾವು 1 ಕೊರಿಂಥ 13:4-5 ಓದುವಾಗ ಅದು ಓದೋ ಸಮಯ ಇಲ್ಲ ನನಗೇನೆಂದರೆ ಪ್ರೀತಿಯ ಶ್ರೇಷ್ಠತೆ ಬಗ್ಗೆ ನಾವು ನೋಡ್ತೇವೆ. ಪ್ರೀತಿ ಎಷ್ಟು ತಾಳ್ಮೆಯುಳ್ಳದ್ದು, ದಯೆ ತೋರಿಸ್ತದೆ, ಉಬ್ಬಿಕೊಳ್ಳುವುದಿಲ್ಲ, ಹೊಟ್ಟೆಕಿಚ್ಚುಪಡುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಎಲ್ಲವನ್ನು ಸಹಿಸಿಕೊಳ್ತದೆ, ಅಡಗಿಸಿಕೊಳ್ತದೆ ಎಂಬುದಾಗಿ ನೋಡ್ತೇವೆ. ಅಂದರೆ ದೇವರ ಪ್ರೀತಿ, ಯೇಸುಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಇರ್ತದೋ ಅದೇನಂತ ಹೇಳಿದ್ರೆ ನಾವು ದೇವರನ್ನೇ ನಾನು ಪ್ರತಿಬಿಂಬಿಸುವಂಥ ವ್ಯಕ್ತಿಯಾಗಿರ್ತೇನೆ. ಅಂದರೆ ನೂತನ ಸ್ವಭಾವ, ನೂತನ ಗುಣಲಕ್ಷಣ ಯೇಸುಕ್ರಿಸ್ತನಿಂದ ಆ ಪರಿಶುದ್ಧಾತ್ಮನ ಫಲ ನನ್ನ ಜೀವಿತದಲ್ಲಿ ಆ ಪ್ರೀತಿ ಎನ್ನುವಂಥದ್ದು ನನ್ನಲ್ಲಿ ಕಂಡು ಬರುವಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಕರ್ತನು ಕೊಟ್ಟಿರುವಂಥ ಒಂದು ದೊಡ್ಡ ಜವಾಬ್ದಾರಿಕೆ ಆಜ್ಞೆ ಅಂತ ಹೇಳುವಾಗ ನಾವು ಪ್ರೀತಿಯಲ್ಲಿ ಏನಾಗಬೇಕಂತೆ ನಡೆದುಕೊಳ್ಳಬೇಕು. ನಾನು ದೇವರನ್ನು ಪ್ರೀತಿಸಿದ್ದೇನೆ ಅಂತ ಹೇಳಬೇಕಾದರೆ ನನ್ನ ಜೀವಿತದಲ್ಲಿ, ನನ್ನ ಹೃದಯದಲ್ಲಿ ಯಾವುದೇ ಕಪಟತ್ವ, ಜಗಳಾಗಲಿ, ಮತ್ಸರವಾಗಲಿ, ಯಾವುದು ಸಂಗತಿಗಳು, ಆ ವಿಷಯದ ಸಂಗತಿಗಳು ನಾನು ಇರಕೂಡದು. ಅಂಥ ಯಥಾರ್ಥವಾದಂಥ ಒಂದು ಸಂಗತಿ ದೇವರು ನನ್ನಲ್ಲಿ ನಮ್ಮಲ್ಲಿ ಅದು ನೋಡುವಂಥವನಾಗಿದ್ದಾನೆ. ಪೌಲನ್ನು ತಿಳಿಸುವಾಗ ನಾವು ಕರ್ತನ ಪ್ರೀತಿಯಲ್ಲಿ ನಾವು ಏನು ತುಂಬಲ್ಪಟ್ಟವರಾಗಿ ಅದರಲ್ಲಿ ನಡ್ಕೊಳ್ಳಬೇಕು ಎಂಬುದಾಗಿ. ಎರಡನೇದಾಗಿರುವಂಥ ಸಂಗತಿ ನಾವು ನೋಡಬೇಕಾದರೆ ನಾವು ಬೆಳಕಿನವರಂತೆ ನಡೆದುಕೊಳ್ಳಬೇಕು. ನಾವು ಅದೇ ಎಫೆಸ ಪತ್ರಿಕೆ 5 ನಾವು 8 ನಾವು ಓದ್ತಾ ಬರುವಾಗ 14 ಮೊದಲು ನಾವು ಏನಾಗಿದ್ವಿ ಅಂತೆ, ಕತ್ತಲೆಯವರಾಗಿದ್ದಂಥವರು. ಕತ್ತಲೆ ಅಂತ ಹೇಳಿದ್ರೆ ಪಾಪದ ಜೀವಿತ ಜೀವಿಸ್ತಾ ಇದ್ದಂಥವರು. ಅದು ಯೇಸುಕ್ರಿಸ್ತರ ಮೂಲಕ ನಮಗೇನು ಸಿಕ್ತು, ಅಲ್ಲಿ ಬೆಳಕು ಸಿಕ್ತು. ನಾವು ಬೆಳಕಿನವರಾಗಿರುವಂಥ ಸಮಯದಲ್ಲಿ ಬೆಳಕು ಯೇಸುಕ್ರಿಸ್ತರ ಮೂಲಕ ನಮಗೆ ಬೆಳಕು ನನ್ನ ಜೀವಿತಕ್ಕೆ, ನನ್ನ ಆತ್ಮಕ್ಕೆ, ನನ್ನ ಇಡೀ ನನ್ನ ವ್ಯಕ್ತಿತ್ವದಲ್ಲಿ ಯೇಸುಕ್ರಿಸ್ತನ ಬೆಳಕು ಪ್ರಜ್ವಲಿಸುವಾಗ ಕತ್ತಲೆಗೆ ಎಲ್ಲ ಸಂಗತಿಗಳನ್ನು ಬಿಟ್ಟು ಬಿಟ್ಟಂಥವನಾಗಿ ನಾನು ಕರ್ತನಿಗೆ ತಕ್ಕ ಹಾಗೆ ನಡ್ಕೊಳ್ಳಬೇಕಾದಂಥ ಒಂದು ಜವಾಬ್ದಾರಿಕೆ ನನಗೆ ಕೊಡಲ್ಪಟ್ಟಿದೆ. ಅದಕ್ಕೋಸ್ಕರ ದೇವರವಾಕ್ಯ ಹೇಳ್ತದೆ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಏನಾಗಿದ್ದೀರಿ, ಬೆಳಕಾಗಿದ್ದೀರಿ. ಅದಕ್ಕೋಸ್ಕರ ಹೇಳ್ತಿದ್ದಾನೆ ಬೆಳಕಿನವರಂತೆ ನಡೆದುಕೊಳ್ಳಿ. ಅಂದರೆ ಜವಾಬ್ದಾರಿಕೆ ಉಂಟೀಗ ನಾವು ನಡ್ಕೊಳ್ಳಬೇಕಾದ ರೀತಿಯಲ್ಲಿ, ಅಂದರೆ ಆ ಬೆಳಕಿನ ಸಂಗತಿಗಳು ನನ್ನಲ್ಲಿ ತುಂಬಿ ಹೊರಸೂಸುವಂಥ ಸಂಗತಿಗಳಾಗಿರ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜಗುಣ ತೋರಿ ಬರುತ್ತದೆ. ಅದರಿಂದ ಪ್ರಿಯರೇ, ದೇವರು ಬೆಳಕಾಗಿದ್ದಾನೆ, ಆತನ ಎಷ್ಟು ಮಟ್ಟಿಗೆ ಕತ್ತಲೆ ಇಲ್ಲ ಎಂಬುದಾಗಿ ನೋಡ್ತೇವೆ. ಆದಿಕಾಂಡ 1 ಓದ್ತಾ ಬರಬೇಕಾದ್ರೆ ಬೆಳಕಾಗಲಿ ಅಂತ ಹೇಳುವಾಗ ಬೆಳಕಾಯಿತು ಎಂಬುದಾಗಿ ನೋಡ್ತೇವೆ. ಅಂಧಕಾರ ಇದ್ದಂಥ ಸಂಗತಿಯಲ್ಲಿ, ಕತ್ತಲಿದ್ದ ಸಮಯದಲ್ಲಿ ದೇವರು ಬೆಳಕಾಗಲಿ. ಯಾವಾಗ ನಮ್ಮ ಜೀವಿತದಲ್ಲಿ ದೇವರ ಒಂದು ಕರುಣೆ ಕೃಪೆಯಿಂದಾಗಿ ದೇವರು ನಮ್ಮ ಜೀವಿತಗಳಲ್ಲಿ ಬೆಳಕನ್ನು ಕೊಟ್ಟ ಸಮಯದಲ್ಲಿ ಕತ್ತಲೆ ಹೋಗಿ ಬೆಳಕು ಪ್ರವೇಶ ಆಯಿತು. ಅಂದರೆ ಯೇಸುಕ್ರಿಸ್ತ ನಂಬಿದಾಗ, ಯಾವ ವ್ಯಕ್ತಿಯಾಗಲಿ ಯೇಸುಕ್ರಿಸ್ತ ನಂಬಿದಾಗ ಅವನ ಜೀವಿತ ಏನಂತ ಹೇಳಿದ್ರೆ ಬೆಳಕು, ಕತ್ತಲೆ ಹೊರಟು ಹೋಯಿತು, ಸೈತಾನ ಕಾರ್ಯಗಳು ಹೊರಟು ಹೋಯಿತು, ಪಾಪದ ಜೀವಿತದಿಂದ ಅವನು ಬಿಡುಗಡೆ ಹೊಂದಿದ್ದಾನೆ.
ಈ ಬೆಳಕಿನ ಸಂಗತಿಗಳು ಏನಂತ ಹೇಳಿದ್ರೆ ಅದು ಪ್ರಕಾಶಿಸುವಂಥದ್ದು, ಎಲ್ಲ ಸಂಗತಿಗಳು ವ್ಯಕ್ತವಾಗುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಒಂದು ಎಚ್ಚರಿಕೆ ಸಹ ನಾವು ಉಂಟು ಏನಂತ ಹೇಳಿದ್ರೆ, ಆತ್ಮಿಕ ನಿದ್ರಾವಸ್ಥೆ, ಅಂಧಕಾರತೆ ಅನೇಕ ವೇಳೆ ನಮ್ಮ ಜೀವಿತದಲ್ಲಿ ಲೋಕದ ವಿಷಯ ಒಳಪಡುವಾಗ ಲೋಕದ ಕತ್ತಲೆ ಅನೇಕ ವೇಳೆ ನಮ್ಮ ಮೇಲೆ ಪ್ರಭಾವ ಬೀರುವಂಥದ್ದಾಗಿದೆ. ಅದಕ್ಕೋಸ್ಕರ ದೇವರವಾಕ್ಯ ಒಂದು ಮಾತು ಹೇಳ್ತದೆ, 14ನೇ ವಚನದಲ್ಲಿ, ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನಿಗೆ ಏನು ಮಾಡ್ತಾನಂತೆ, ಪ್ರಕಾಶ ಕೊಡುವನು ಎಂಬುದಾಗಿ. ಈ ದಿವಸಗಳಲ್ಲಿ ಅನೇಕರ ಜೀವಿತದಲ್ಲಿ ದೇವರ ಮಕ್ಕಳಲ್ಲಿ ವಿಶ್ವಾಸಿಗಳಲ್ಲಿ ಏನಂತ ಹೇಳಿದ್ರೆ, ಆ ಬೆಳಕಿನ ಸಂಗತಿಗಳು ಇಲ್ಲದೆ ಅಂಧಕಾರದಲ್ಲಿ ಕತ್ತಲೆಯ ಜೀವಿತದಲ್ಲಿ ಜೀವಿಸಿದ್ದಾರೆ, ಆತ್ಮಿಕ ನಿದ್ರಾವಸ್ಥೆಯಲ್ಲಿದ್ದಾರೆ. ಅದಕ್ಕೆ ಅದು ಎಚ್ಚರಿಕೆ ನೀಡ್ತಾ ಇದೆ ಏನಂದರೆ, ಸತ್ತವರನ್ನು ಬಿಟ್ಟು ಏಳ್ನೇನು ಅಂದರೆ ನಿನ್ನ ಅನ್ಯೋನ್ಯತೆ ಲೋಕದವ್ರಿಗೆ ಇರಕೂಡ್ದು, ಇಜ್ಜೋಡಾಗಬಾರ್ದು ಎಂಬುದಾಗಿ ದೇವರವಾಕ್ಯ ಹೇಳ್ತದೆ. ನಿನ್ನ ಸಹವಾಸ, ನಿನ್ನ ಅನ್ಯೋನ್ಯತೆ ಯೇಸು ಕ್ರಿಸ್ತರಲ್ಲಿ ದೇವರ ಮಕ್ಕಳಲ್ಲಿ ಯಾವಾಗ ಎಷ್ಟು ಮಟ್ಟಿಗೆ ಇರ್ತದೋ, ನೀನು ಬೆಳಕಾಗಿರುವಾಗ ಬೆಳಕಿನ ಸಂಗತಿಗಳು, ನೀನು ಹೋಗುವಾಗ ಬರುವಾಗ ಎಲ್ಲ ಸಮಯಗಳ ಎಲ್ಲ ಸ್ಥಿತಿಗತಿಗಳಲ್ಲಿ ನಿನ್ನ ಜೀವಿತ ಮೂಲಕವಾಗಿ ಬೆಳಕು ಪ್ರಕಾಶಿಸುವಂಥ ಒಂದು ಸಂಗತಿ, ಕತ್ತಲೆಯ ಕಾರ್ಯಗಳು ಒಳಪಡದೆ ನೀನು ಕರ್ತನಿಗೆ ತಕ್ಕ ಬೆಳಕಿನವನಾಗಿ ಜೀವಿಸಬೇಕು, ನಿನ್ನ ಮಾತುಗಳಿಂದಲೇ ನೀನು ಯಾರಾಗಿದ್ದೀ ಎಂಬುದನ್ನು ದೃಢಪಡಿಸುವಂಥದ್ದಾಗಿದೆ. ದೇವರ ಒಂದು ಕಾರ್ಯ ನಮ್ಮ ಜೀವಿತ, ನಾವು ಈ ಲೋಕದಲ್ಲಿ ನಾವು ನಡ್ಕೊಳ್ಳಬೇಕಾದ ರೀತಿ, ಜೀವಿಸಬೇಕಾದ ರೀತಿ, ಎಲ್ಲ ವಿಷಯಗಳಲ್ಲಿ ನಾವು ಬೆಳಕಿನವರಾಗಿ ನಡೆದುಕೊಳ್ಳಬೇಕು. ಇದು ಪ್ರತ್ಯೇಕವಾಗಿ ದೇವರ ಮಕ್ಕಳಿಗೆ ಅದು ಕರ್ತ ನಮ್ಗೆ ತಿಳಿಯಪಡಿಸುವಾಗ ನಮ್ಮ ಒಂದು ಆತ್ಮಿಕ ಮಟ್ಟದಲ್ಲಿ ಯಾವಾಗಲೂ ಕಾಪಾಡಿಕೊಳ್ಳಬೇಕಾದಂಥ ಒಂದು ಸಂಗತಿ ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿರುವಂಥ ಸಂಗತಿ, ನಾವು ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಬೇಕು. 15ನೇ ವರ್ಷದಲ್ಲಿ ನೋಡ್ತೇವೆ, ಕಾರಣ ನೋಡ್ತೇವೆ, ಈ ದಿನಗಳು ಕೆಟ್ಟಗಳಾಗಿವೆ, ಕೆಟ್ಟಗಳು ಭಯಂಕರವಾದ ಸ್ಥಿತಿ ಸನ್ನಿವೇಶ ಉಂಟು. ಅದಕ್ಕೋಸ್ಕರ ಏನಂತ ಹೇಳಿದ್ರೆ, ಜ್ಞಾನವಂತರಾಗಿ ಅಂದರೆ, ಅನೇಕ ವೇಳೆ ನಾವು ಸತ್ಯವೇದ ಅನೇಕ ಭಾಗದಲ್ಲಿ ನೋಡ್ತೇವೆ, ಅಳವಡಂಬಡಿಕೆಯಲ್ಲಿ, ನನ್ನ ಜನರು ಜ್ಞಾನವಿಲ್ಲದೆ ಹಾಳಾಗಿದ್ದಾರೆ. ಯಾವಾಗ ಮನುಷ್ಯರಲ್ಲಿ ಜ್ಞಾನ ತಿಳುವಳಿಕೆ ಇಲ್ಲವೋ ಅವರು ಏನಂದರೆ ತಪ್ಪಾದ ಮಾರ್ಗದಲ್ಲಿ ಹೋಗುವಂಥವರಾಗಿದ್ದಾರೆ. ಯಾಕೆ ಈ ದಿವಸಗಳಲ್ಲಿ ಅನೇಕ ದೇವರ ಮಕ್ಕಳಲ್ಲಿ ದೇವರಿಗೆ ತಕ್ಕ ಹಾಗೆ ಜೀವಿಸ್ತಾರೆ ಅಂತ ಹೇಳಬೇಕಾದ್ರೆ, ದೇವರ ಜ್ಞಾನ ತಿಳುವಳಿಕೆ ಇಲ್ಲದೆ ಹೋದ್ದರಿಂದ ತಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸುವಂಥ ಒಂದು ಸ್ಥಿತಿ ಉಂಟು. ಪ್ರಿಯರೇ, ದೇವರ ಆಲೋಚನೆ, ದೇವರ ಕಾರ್ಯಗಳು, ಯಾರಲ್ಲಿ ದೇವರ ಭಯಭಕ್ತಿ, ದೇವರ ಭಯ ಇರ್ತದೋ ದೇವರು ತಾನೇ ಜ್ಞಾನ ಕೊಡುವಾತನಾಗಿದ್ದಾನೆ. ಯಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ನೋಡ್ತೇವೆ. ಯಾವಾಗ ನಮ್ಮಲ್ಲಿ ದೇವರ ಭಯ ಇರ್ತದೋ, ದೇವರ ಜ್ಞಾನ ಹೊಂದುತ್ತೇವೆ, ದೇವರ ಆಶೀರ್ವಾದ ಹೊಂದುತ್ತೇವೆ, ದೇವರು ತಕ್ಕ ಹಾಗೆ ನಡ್ಕೊಳ್ತೇವೆ. ಆದ್ದರಿಂದ ನಮ್ಗೆ ಬಹಳ ಕ್ರಿಸ್ತಿಯ ಜೀವಿತದಲ್ಲಿ ಪ್ರಾಮುಖ್ಯವಾಗಿ ಬೇಕಾದದ್ದು ದೇವರ ಜ್ಞಾನ ತಿಳುವಳಿಕೆ. ಅದಕ್ಕಾಗಿ ದೇವರ ಮುಂದೆ ನಾವು ಬೇಡಿಕೊಳ್ಳಬೇಕಾಗಿದೆ. ನಾವು ಯಾಕೋವರ ಪತ್ರಿಕೆ 1:5 ನೋಡಬೇಕಾದ್ರೆ, ನಿಮ್ಮಲ್ಲಿ ಯಾವನಾದರೂ ಏನಂತೆ ಜ್ಞಾನ ಇರುವುದಾದರೆ ಬೇಡಿಕೊಳ್ಳಿ, ದೇವರು ಅಂಗಿಸದೆ ಕೊಡುತ್ತಾನೆ. ನಿಮಗೆ ಜ್ಞಾನ ಬೇಕೋ, ನಂಬಿಕೆ ಇಟ್ಟು ಬೇಡಿಕೋ, ದೇವರು ಅದನ್ನು ಉಚಿತವಾಗಿ ಕೊಡುತ್ತಾನೆ. ದೇವರ ಜ್ಞಾನ, ದೇವರ ತಿಳುವಳಿಕೆ ಎಷ್ಟು ಮಟ್ಟಿಗೆ ನನ್ನ ತುಂಬಲ್ಪಡುತ್ತದೋ ಅದಕ್ಕೆ ತಕ್ಕ ಹಾಗೆ ಆ ಮಹಿಮೆಯ ಮಟ್ಟದಲ್ಲಿ ನಾನು ಜೀವಿಸುವಂಥವನಾಗಿದ್ದೇನೆ. ಒಂದು ಪ್ರಶ್ನೆ ಈ ಸಮಯದಲ್ಲಿ ನಾನು ಕೇಳಬೇಕೆಂಬುದಾಗಿದ್ದೇನೆ, ದೇವರ ಜ್ಞಾನ ನಿನ್ನಲ್ಲಿ ಎಷ್ಟು ಮಟ್ಟಿಗೆ ಉಂಟಾಗಿದೆವು, ಇದೆಯೋ ನಿನ್ನಲ್ಲಿ? ಆತ್ಮಿಕ ಜೀವಿತ ಇಷ್ಟು ಸಮಯ, ಇಷ್ಟು ವರ್ಷಗಳು ನಾವು ಕರ್ತನ ನಿಯೋಜಿತ ಬರ್ತಾ ಇದ್ದೇವೆ, ಓದ್ತಾ ಇದ್ದೇವೆ, ವಾಕ್ಯವನ್ನು ಎಲ್ಲ ಹೇಳ್ತೇವೆ. ದೇವರ ಒಂದು ತಿಳುವಳಿಕೆ, ದೇವರ ಜ್ಞಾನ, ಅದರಲ್ಲಿ ತುಂಬಲ್ಪಟ್ಟವನಾಗಿ ನಾವು ದೇವರಿಗೆ ತಕ್ಕ ಹಾಗೆ ನಡ್ಕೊಳ್ಳುವಂಥ ಒಂದು ಸ್ಥಿತಿ, ಆ ಜೀವಿತದ ಶೈಲಿ ನಮ್ಮಲ್ಲಿ ಉಂಟೋ ಎಂಬುದಾಗಿ ಪ್ರಶ್ನಿಸಬೇಕಾಗಿದೆ. ಜ್ಞಾನವಂತರಾಗಿರ್ರಿ, ಬಹಳ ಪ್ರಾಮುಖ್ಯವಾದ ವಿಷಯವನ್ನು ಅಲ್ಲಿ ಇಲ್ಲಿ ಪೌಲನು ನಮಗೆ ತಿಳಿಯಪಡಿಸ್ತಿದ್ದಾನೆ. 4ನೇ ವಿಷಯ, ನನಗೆ ಹೆಚ್ಚು ವಿಷಯ ಹೇಳೋಕ್ಕೆ ಸಮಯ ಇಲ್ಲದೆ ಇರುವಂಥ ಸಂಕ್ಷಿಪ್ತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಲ್ಲಿ ಪ್ರಾಮುಖ್ಯವಾಗಿ ಅಲ್ಲಿ ಹೇಳುವಂಥ ಪೌಲನು ಹೇಳ್ತಿದ್ದಾನೆ, ನಾವು ಪವಿತ್ರಾತ್ಮ ಭರಿತರಾಗಿದ್ದು ನಡೆದುಕೊಳ್ಳಬೇಕು, ಜೀವಿಸಬೇಕು ಎಂಬುದಾಗಿ. ಅಂದರೆ ಎಲ್ಲ ಸಂಗತಿಗಳು, ಎಲ್ಲ ಕಾರ್ಯಗಳು, ಇಡೀ ನಮ್ಮ ಜೀವಿತ ಪ್ರತಿ ದಿವಸದಲ್ಲಿ ಏನಂತ ಹೇಳಿದ್ರೆ, ನಾವು ಈ ಲೋಕದಲ್ಲಿ ಜೀವಿಸಬೇಕಾದರೆ
ಆತ್ಮ ಭರಿತವಾದಂತಹ ಜೀವಿತ. ಅದಕ್ಕೋಸ್ಕರ ಪೌಲು ಬರೆದಂಥ ಎಲ್ಲ ಪತ್ರಿಕೆ ನೋಡಬೇಕಾದ್ರೆ ಅವನು ಹೇಳಬೇಕಾದ್ರೆ ಆ ಪರಿಶುದ್ಧಾತ್ಮ ಭರಿತರಾಗಿ ಜೀವಿಸ್ರಿ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡ್ರಿ. ಇದು ಏನು ಹೇಳ್ತದೆ, ನಾವು ಎಷ್ಟು ಯಾವ ಪರಿಶುದ್ಧಾತ್ಮರಿಂದ ತುಂಬಲ್ಪಟ್ಟಂತಹ ಜೀವಿತ ನೋಡುವಾಗ, ಅದಕ್ಕೋಸ್ಕರ ಅಥವಾ ಹೇಳ್ತಿದ್ದಾನೆ 19ನೇ ವರ್ಷ ನೋಡ್ರಿ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು, ಅಂದರೆ ಇಂದಿನ ವಾಕ್ಯ ನೋಡಬೇಕಾದ್ರೆ ಮಾತು ಉಂಟು, ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಎಚ್ಚರಿಕೆ. ಅದರಿಂದ ಏನಾಗ್ತದೆ, ಪಟಿಂಗತನ ಹುಟ್ಟುತ್ತದೆ. ಆದರೆ ಎಚ್ಚರಿಕೆ, ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಈ ದೊಡ್ಡ ವಾಕ್ಯದ ಸಂಗತಿ ಏನಂತ ಹೇಳಿದ್ರೆ, ನಾವು ಆತ್ಮಭರಿತರಾಗಿ ಜೀವಿಸುವಾಗ ಹೇಗೆ ಇರ್ತೇವೆ ಅಂತ ಹೇಳಿದ್ರೆ, ನಾವು ವಿನಯವುಳ್ಳವರಾಗಿ, ದೀನತೆ ಉಳ್ಳವರಾಗಿ, ನಮ್ರತೆ ಉಳ್ಳವರಾಗಿ ನಡೆದುಕೊಳ್ತೇವೆ. ಅಂದರೆ ಇಡೀ ನಮ್ಮ ಜೀವಿತ, ಇಡೀ ದಿವಸ ಏನಂತ ಹೇಳಿದ್ರೆ, ನಾವು ದೇವರಿಗೆ ಆರಾಧನೆ ಸಲ್ಲಿಸ್ತಾ, ಸ್ತೋತ್ರ ಸಲ್ಲಿಸ್ತಾ, ನಾವು ಕೀರ್ತನೆಯಿಂದಲೂ, ಹಾಡುಗಳ ಮೂಲಕ, ದೇವರ ವಾಕ್ಯಗಳ ಮೂಲಕವಾಗಿ ನಾವು ಮಾತ್ರ ಅಲ್ಲ, ಇತರರನ್ನು ಬಲಪಡಿಸಿ ಪ್ರೋತ್ಸಾಹಿಸಿ ನಾವು ಕರ್ತನಿಗೆ ತಕ್ಕ ಹಾಗೆ ಜೀವಿಸುವುದಕ್ಕೆ ಸಾಧ್ಯತೆ ಉಂಟು. ಅಂದರೆ ಆ ಪರಲೋಕದ ಒಂದು ರುಚಿಯನ್ನು, ಅನುಭವವನ್ನು ಈ ಭೂಲೋಕದಲ್ಲಿ ನಾವು ಜೀವಿಸುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ಅಂದರೆ ದೇವರು ನಮ್ಮನ್ನು ಎಂಥ ಒಂದು ಆತ್ಮಿಕ ಮಟ್ಟದಲ್ಲಿ ಆತ ಇರಬೇಕೆಂಬುದ ಇಷ್ಟಪಡ್ತಾರೆ ಅಂತ ಹೇಳುವಾಗ, ನನ್ನ ಸ್ವಂತ ಆಲೋಚನೆಯ ಸ್ವಂತ ಅಪೇಕ್ಷೆಯಿಂದ ಅಲ್ಲ, ನನ್ನ ಸ್ವಾರ್ಥ ಸಂಗತಿ ಅಲ್ಲ, ನಾನು ಜೀವಿಸಬೇಕಾದಂಥ ರೀತಿ ಅಂತ ಹೇಳಿದ್ರೆ ಆತ್ಮಭರಿತವಾದಂತಹ ಜೀವಿತ ಇದು ಏನಂತ ಹೇಳಿದ್ರೆ, ಆ ಒಂದು ಮಹಿಮೆಯ ಮಟ್ಟದಲ್ಲಿ ನಾವು ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಆ ಒಂದು ಸ್ಥಿತಿಗೆ ಕರೆಯುತ್ತಿದ್ದಾನೆ ಪ್ರಿಯರೇ. ಆದ್ದರಿಂದ ನಾವು ಕರ್ತನ ಬರುವಿಕೆಯನ್ನು ನಾವು ಎದುರು ನೋಡ್ತಿರುವಂಥ ಸಮಯದಲ್ಲಿ, ಈ ಲೋಕದಲ್ಲಿ ನಾನು ಇರಬೇಕಾದಂಥ ಒಂದು ಸ್ಥಿತಿ, ನನ್ನ ನಡವಳಿಕೆ, ನನ್ನ ಜೀವಿತದ ಶೈಲಿ, ಯಾವಾಗಲೂ ಈ ನಾಲ್ಕು ವಿಷಯಗಳ ಮೇಲೆ ನಾವು ಯಾವಾಗಲೂ ನಮ್ಮ ಜೀವಿತಗಳನ್ನು ಏನಂತ ಹೇಳಿದ್ರೆ ಒಳಪಡಿಸಿಕೊಳ್ಳೋಣ. ನಾವು ಪ್ರೀತಿಯಲ್ಲಿ ನಡೆಯುವಂಥದ್ದು, ಬೆಳಕಿನವರಾಗಿ ನಡ್ಕೊಳ್ಳುವಂಥದ್ದು ಮಾತ್ರವಲ್ಲ, ಜ್ಞಾನವಂತರಾಗಿ ನಡ್ಕೊಳ್ಳುವಂಥದ್ದು, ಕೊನೆಯದಾಗಿ ಆತ್ಮಭರಿತವಾದ ಜೀವಿತ. ಇದೆಷ್ಟರ ಮಟ್ಟಿಗೆ ನಾವು ಕರ್ತನಲ್ಲಿ ನಾವು ಐಕ್ಯವಾಗ್ತೇವೋ ಅದು ನನ್ನಲ್ಲಿ ಏನಂತ ಹೇಳಿದ್ರೆ ವ್ಯಕ್ತವಾಗುವಂಥ ಸಂಗತಿಯಾಗಿದೆ. ಈ ಒಂದು ಸಮಯದಲ್ಲಿ ನಿನ್ನ ಒಂದು ಸ್ಥಿತಿ ಯಾವ ರೀತಿಯಲ್ಲಿ ಉಂಟು, ಯಾವುದರಲ್ಲಿ ನಾವು ಕಡಿಮೆಯಾಗಿ ಬಂದಿದ್ದೇವೆ, ದೇವರ ಆತ್ಮವು ನಮಗೆ ತೋರಿಸ್ತಿದ್ದಾನೆ, ತಿಳಿಯಪಡಿಸ್ತಿದ್ದಾನೆ, ದೇವರೇ ನನ್ನಲ್ಲಿ ಇಂತಿಂಥ ಸಂಗತಿಗಳು ಕಡಿಮೆ ಆಗಿದೆಯಪ್ಪ. ಅನೇಕ ವೇಳೆ ನಾವು ವಾಕ್ಯ ಕೇಳ್ತೇವೆ, ಓದ್ತೇವೆ, ಆದರೆ ಅನೇಕ ವೇಳೆ ನಮ್ಮಲ್ಲಿ ಆ ಒಂದು ವಿಶೇಷವಾಗಿ ದೇವರ ವಾಕ್ಯದ ಒಂದು ಪ್ರಜ್ಞೆಯಲ್ಲಿ ಇರಬೇಕಾದ ಸ್ಥಿತಿ ನಮ್ಮಲ್ಲಿಲ್ಲದೆ ಹೋಗುವಾಗ ದೇವರು ನಮ್ಮನ್ನು ಎಚ್ಚರಿಸುವಂಥವನಾಗಿದ್ದಾನೆ. ಒಂದು ವೇಳೆ ಕಾರ್ಯಕ್ರಮವನ್ನು ಕೇಳುವಂಥ ಸಮಯದಲ್ಲಿ ಇನ್ನೂ ನೀನು ದೇವರ ಪ್ರೀತಿಯಲ್ಲಿ, ಆ ಬೆಳಕಿನ ಜೀವಿತದಲ್ಲಿ ಮಾತ್ರವಲ್ಲ ಜ್ಞಾನಯುಕ್ತನಾಗಿ ಜೀವಿಸದೆ ಪರಿಶುದ್ಧಾತ್ಮನನ್ನು ಹೊಂದದೇ ಇರುವುದಾದರೆ ನೀನು ಕರ್ತನನ್ನು ತಗ್ಗಿಸಿಕೊಂಡು, ಯೇಸುವೆ ನನ್ನ ಹೃದಯ ಬಂದು ವಾಸ ಮಾಡು, ನನ್ನ ಜೀವಿತ ಮಾರ್ಪಡಿಸು, ನಾನು ನಿನಗಾಗಿ ಜೀವಿಸ್ತೇನೆ ಎಂಬುದಾಗಿ ನೀನು ಹೇಳುವುದಾದರೆ ಕರ್ತನು ನಿನ್ನ ವಿಶೇಷವಾದ ರೀತಿಯಲ್ಲಿ ನಿನ್ನ ಜೀವಿತವನ್ನೇ ಮಾರ್ಪಡಿಸಿ ನಿನ್ನನ್ನು ಬೆಳಕಿನ ಮಾರ್ಗದಲ್ಲಿ ತನ್ನ ಪ್ರೀತಿಯಲ್ಲಿ ಐಕ್ಯಪಡಿಸಿ ನಡೆಸುವಂಥವನಾಗಿದ್ದಾನೆ. ಕರ್ತನಿಗೆ ಸಮರ್ಪಿಸಿಕೊಂಡು ಕರ್ತನಿಗಾಗಿ ಜೀವಿಸಿ ಇತರರನ್ನು ಕರ್ತನ ಅನ್ಯೂನತೆಗೆ ನಡೆಸುವ ಹಾಗೆ ದೇವರು ನಿನ್ನನ್ನು ಆಶೀರ್ವದಿಸಿ ನಡೆಸಲಿ. ಈ ಕಾರ್ಯಕ್ರಮದ ಮೂಲಕ ಹೆಚ್ಚಿನ ರೀತಿಯಲ್ಲಿ ಆತ್ಮಿಕ ಬಲ ಸಾಮರ್ಥ್ಯ ಮಾತ್ರವಲ್ಲ ದೇವರ ಅನ್ಯೂನತೆಯಲ್ಲಿ ಜೀವಿಸುವಂತೆ ದೇವರು ತನ್ನ ಕೃಪೆಯ ನೀಡಲಿ ಅನ್ನುವಂಥದ್ದೇ ನಮ್ಮ ಯಥಾರ್ಥ ಪ್ರಾರ್ಥನೆಯಾಗಿದೆ. ಕರ್ತನ ಈ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವಂಥ ಈ ಸಮಯಗಳಲ್ಲಿ ಆತ ಬರುವಾಗ ಯಾರು ಬಿಡಬಡಕೂಡದು. ಆತ ಬೇಗನೆ ಬಲಕಿರುವಾಗ ಯಾವ ಸಮಯ ಅವುಗಳಿಗೆ ಗೊತ್ತಿಲ್ಲ, ಈ ಸಮಯದ ಕ್ಷಣದಲ್ಲೇ ಬರಬಹುದು ಅಂತಹ ಸ್ಥಿತಿಗೆ ದೇವರೇ ನಾನು ಸಿದ್ಧಪಡಿಸು. ನನ್ನ ಜೀವಿತ ಬಹಳ ಪ್ರಾಮುಖ್ಯ, ಆತ ಮುಂದೆ ನಿಲ್ಲಬೇಕಾದರೆ ನಿರ್ದೋಷಿಯಾಗಿ ನಾವು ಯಾವುದೇ ದೋಷ ನಾನು ಇರಕೂಡ್ದು, ಆ ಒಂದು ಪರಿಪೂರ್ಣ ಸ್ಥಿತಿಗೆ ಬರುವಂತೆ ದೇವರೇ ನಾನು ನಡೆಸು. ನನ್ನ ಹೃದಯ, ನನ್ನ ಮಾತುಗಳು ಎಲ್ಲವೂ ಕರ್ತನೇ ನಿನಗೆ ಸಮರ್ಪಕವಾಗಲಿ ಎಂಬಂಥ ರೀತಿಯಲ್ಲಿ ಕರ್ತನಿಗೆ ಸಮರ್ಪಿಸಿಕೊಂಡು ಕರ್ತನಿಗಾಗಿ ಜೀವಿಸು. ಈ ವಾಕ್ಯಗಳು ನಿಮಗೆ ಹೆಚ್ಚಿನ ರೀತಿಯಲ್ಲಿ ದೇವರ ತನ್ನ ಆತ್ಮರ ಮೂಲಕ ಬಲಪಡಿಸಿ ಕರ್ತನ ಮಹಿಮೆಗಾಗಿ ನಡೆಸಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ.
ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಆತ್ಮಿಕ ಜೀವಿತಕ್ಕೆ ಬೇಕಾದಂಥ ಸಂಗತಿಗಳು, ನಿನ್ನ ಬರುವಿಕೆಗೆ ಎಷ್ಟು ಮಟ್ಟಿಗೆ ನಾವು ನಡ್ಕೊಳ್ಳಬೇಕಾದ ಸ್ಥಿತಿಗಳು, ನಿನ್ನ ವಾಕ್ಯ ನಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರಬೋಧಿಸ್ತಾ ಇದೆ. ನಿನ್ನ ಪ್ರೀತಿಯಲ್ಲಿ ಮಾತ್ರವಲ್ಲಪ್ಪ, ನೀನು ಬೆಳಕಾಗಿರುವಾಗ ಬೆಳಕಿನಂತೆ ನಡ್ಕೊಳ್ಳುವಂತೆಯೂ, ಕರ್ತನೆ ನಾವು ಜ್ಞಾನಯುಕ್ತರಾಗಿ ನಡ್ಕೊಳ್ಳುವಂತೆಯೂ, ಕರ್ತನೆ ಆತ್ಮಭರಿತವಾದ ಜೀವಿತ ಪರಿಶುದ್ಧಾತ್ಮ ನಮ್ಮಲ್ಲಿರುವಾಗ ಆತ್ಮನಿಗೆ ಅನುಸಾರವಾಗಿ ನಡ್ಕೊಳ್ಳುವಂತೆ ದೇವರೇ ನಮ್ಮೆಲ್ಲರನ್ನ ನಡೆಸು. ಈ ಸಮಯದಲ್ಲಿ ವಾಕ್ಯವನ್ನು ಕೇಳಿದಂಥ ಒಬ್ಬೊಬ್ಬರ ಹೃದಯಗಳಲ್ಲಿ ನಿನ್ನ ವಿಶೇಷವಾದಂಥ ಕಾರ್ಯವನ್ನು ಸಾಧಿಸಿ, ನಿನ್ನ ಪ್ರಜ್ಞೆಯಲ್ಲಿ ಅಪ್ಪ, ನಿನ್ನ ನಿಯೋತಿಯಲ್ಲಿ ನೀನು ಬರುವಾಗ ಎತ್ತರಪಡುವಂಥ ಸ್ಥಿತಿಗೆ ಒಬ್ಬೊಬ್ಬರನ್ನು ನೀನು ಬಲಪಡಿಸಿ ನಿನ್ನ ಮಹಿಮೆಗಾಗಿ ನಡೆಸಬೇಕೆಂದು, ಒಂದು ವೇಳೆ ಯಾರಾದರೂ ರಕ್ಷಣೆ ಒಂದೇ ಇರುವುದಾದರೆ ಅವ್ರ ಹೃದಯಗಳಲ್ಲಿ ಕಾರ್ಯ ಸಾಧಿಸಿ, ಈ ದಿನವೇನ ಕಡೆ ತಿಳ್ಕೊಳ್ಳುವಂತೆ ಅವ್ರ ಹೃದಯಗಳಲ್ಲಿ ಕಾರ್ಯ ಸಾಧಿಸು. ಆತ್ಮೀಕ ವಿಷಯ ಬಿದ್ದಿದ್ದರೆ ನಿದ್ರಾವಸ್ಥೆ ಇರುವುದಾದ್ರೆ ಅವ್ರು ಎಚ್ಚರಿಸು ಎಂಬುದಾಗಿ ಹೇಳ್ತೇನೆ. ನೀನು ಆತ್ಮನ ಕಾರ್ಯವನ್ನು ಸಾಧಿಸಪ್ಪ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇನೆ ತಂದೆಯೇ. ಆಮೇನ್.